ನಮಸ್ಕಾರ ವೀಕ್ಷಕರೇ ನೀವೆಲ್ಲ ಗಮನಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ ನಮ್ಮಲ್ಲಿನ ಆಚಾರಗಳಲ್ಲಿ ಅರ್ಧಕ್ಕರ್ಧ ಮಕ್ಕಳಿಗೆ ಕುಟುಂಬದವರಿಗೆ ಸಂಬಂಧಿಸಿದ್ದು ಮನೆ ಮಂದಿಯೆಲ್ಲ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಆಯುರಾರೋಗ್ಯ ಐಶ್ವರ್ಯ ವೃದ್ಧಿಯಾಗಬೇಕು ಅನ್ನೋದೇ ನಮ್ಮ ಹಿರಿಯರ ಆಸೆ ಹಾಗಿದ್ರೂ ಕಾಲಾನುಕಾಲಕ್ಕೆ ಆಚಾರಗಳು ಬದಲಾಗಬೇಕು ವಿಜ್ಞಾನದ ಜೊತೆ ನಮ್ಮ ಪೂರ್ವಿಕರ ಕಾಲಜ್ಞಾನ ಬೆರೆತರೆ ಅದಕ್ಕಿಂತ ದೊಡ್ಡ ಶಕ್ತಿ ಬೇರೆ ಯಾವುದೂ ಇಲ್ಲ ಆದರೆ ಕೆಲವೊಮ್ಮೆ ವಿಜ್ಞಾನ ಹೇಳುವ ಸತ್ಯಕ್ಕಿಂತ ಅಜ್ಞಾನದ ನಂಬಿಕೆಯೇ ಶ್ರೇಷ್ಠವಾಗೋದುಂಟು ಅರ್ಥವಿಲ್ಲದ ವಿವರಣೆ ಇಲ್ಲದ ಸಂಪ್ರದಾಯಗಳನ್ನು ನಾವು ಪಾಲಿಸೋದು ಉಂಟು ಅಂಥದ್ದೊಂದು ತಳವಿಲ್ಲದ ನಂಬಿಕೆಯತ್ತ ಕಣ್ಣು ಹಾಯಿಸಿದ್ರೆ ಚಿತ್ಕೆ ಅಂದ್ರೆ ಸೊಂದಾಗಿರ್ತದಲ್ಲ ಮಕ್ಕಳಿಗೆ ಸೊಂದ್ರವ್ ತಿರ್ಕತ್ತದಲ್ಲ ಬಾಲಗ್ರಾವ್ನಿಂದ ಅದು ಚಿಟಕಿ ಹಾಕಿ ನಾವು ಏನು ಆಗ್ತಾ ಇದ್ರೆ ಮೀರೋಗ್ಬಿಡ್ತದೆ ಮಕ್ಕಳು ಆಗಿ ಅವಾಗ ಮಕ್ಕಳು ಕೈ ಸಿಕ್ಕಲ್ಲ ಅದಕ್ಕೋಸ್ಕರ ನಾವು ಹಾಕಿದ್ರೆ ಹಳ್ಳಿ ಹೇಗೆ ಹಾಕಿದಷ್ಟೇ ಮಕ್ಕಳು ಬಿಟ್ಟೋಗುತ್ತೆ ಜರ ಆದ್ರಷ್ಟೇ ಎದ್ಕೊಳ್ಳೋದು ಊಟ ಮಾಡದೆ ಯಾರು ದೊಡ್ಡವರು ಹಿರಿಯರು ನಮ್ಮ ತಾಯಿ ತಂದೆ ಯಾರು ಹೇಳ್ಕೊಟ್ರು ಮಕ್ಳು ಎದ್ರುಕೊಂಡಾಗ ಚುಟ್ಕೆ ಅದು ಕಡಿಮೆ ಆಗುತ್ತೆ ಬೇಗ ಗುಣ ಆಗುತ್ತೆ ಅಂತ ಹಾಕ್ತಾರೆ ಯಾವ ರೀತಿ ಅಂದ್ರೆ ಅದು ಎದ್ಕೊಂಡಿರ್ತಾರಲ್ಲ ಮಕ್ಕಳು ಆ ಚುಟಕೆ ಹಾಕ್ದಾಗ ಒಂಥರ ಆಗುತ್ತೆ ಕೆಲವು ಆಚರಣೆಗಳು ಪರಿಹಾರಾತ್ಮಕವಾಗಿರ್ತವೆ ಅಂದರೆ ಯಾವುದೋ ಒಂದು ತೊಂದರೆ ಬಂದಾಗ ಸಂಕಷ್ಟ ಬಂದಾಗ ಕಷ್ಟ ಬಂದಾಗ ಅವುಗಳನ್ನು ಪರಿಹರಿಸಬೇಕಲ್ಲ ಅದಕ್ಕಾಗಿ ಸಂಪ್ರದಾಯಬದ್ಧವಾಗಿ ಕೆಲವು ಆಚರಣೆಗಳು ಇವೆ ಉದಾಹರಣೆಗೆ ಮಗುವಿಗೆ ಏನೋ ಒಂದು ರೊಚ್ಚೆ ಬರುತ್ತೆ ತಲೆನೋವು ಬರುತ್ತೆ ಆಗ ಚುಟುಕಿ ಹಾಕ್ತಾರೆ ಚುಟಕಿ ಹಾಕುವುದರಿಂದ ಆ ಮಗುವಿಗೆ ಬಂದ ತೊಂದರೆ ಮಾಯವಾಗುತ್ತೆ ಹೋಗಿಬಿಡುತ್ತೆ ಎನ್ನುವ ನಂಬಿಕೆ ಅವರದು ಹಾಗೆ ಅನೇಕ ಸಲ ಆಗಿರುವುದು ಉಂಟು ಮಗುವಿಗೆ ವಾಂತಿ ಬೇದಿ ಏನಾದರೂ ಆದರೆ ಅಥವಾ ಜ್ವರ ಬಂದರೆ ನಮ್ಮಲ್ಲಿ ಅಜ್ಜಿ ಮೊದಲೇ ಕರ್ತವ್ಯ ಏನು ಮಾಡ್ತಾಳೆ ಅಂತಂದರೆ ಸುಡುಕಿ ಹಾಕೋದು ಸುಡುಕಿ ಅಂತಂದರೆ ಸುಡುವುದು ಅಂತಂದು ಈ ಸುಡುವುದಕ್ಕೆ ಏನು ವಸ್ತುಗಳನ್ನು ಉಪಯೋಗಿಸ್ತಾರೆ ಅಂದರೆ ಸೂಜಿ ಆಗ್ಬೋದು ಬಳೆ ಆಗ್ಬೋದು ಅಥವಾ ಪರಕೆ ಕಡ್ಡಿ ಆಗ್ಬೋದು ಇವು ಯಾವ ಜಾಗದಲ್ಲಿ ಸುಡ್ತಾರೆ ಅಂತಂದರೆ ಅದನ್ನು ಬೆಂಕಿಯಲ್ಲಿ ಕಾಯಿಸಿಬಿಟ್ಟು ಸೂಜಿಯನ್ನು ಚೆನ್ನಾಗಿ ಕಾಯಿಸಿ ಅಥವಾ ಬಳೆಯನ್ನು ಕಾಯಿಸಿ ಹಣೆಯ ಮಂಬ ಮ ಮಧ್ಯದಲ್ಲಿ ಅಂದರೆ ಮೂಗಿನ ಮೇಲ್ಗಡೆ ಕುತ್ತಿಗೆ ಹಿಂಭಾಗದಲ್ಲಿ ಒಕ್ಕಳಿನ ಸುತ್ತ ಹಾಗೂ ಜನನೇಂದ್ರಿಯ ಮೇಲ್ಗಡೆಗೆ ಸುಡ್ತಾರೆ ಇದು ವೈಜ್ಞಾನಿಕವಾಗಿ ತಪ್ಪು ಅಂತ ನಾವು ಹೇಳ್ತೀವಿ ಯಾಕೆಂದರೆ ಯಾವುದೇ ಒಂದು ಅಂತ ಎಳೆ ಚರ್ಮವನ್ನು ನಾವು ಸುಟ್ಟಾಗ ಅದಕ್ಕೆ ಆಗುವ ವೇದನೆ ಎಷ್ಟು ಅಂತಂದರೆ ಹೇಳಕ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ನಿಮ್ಮನ್ನು ತೊಗೊಂಡು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಕೊಡಿಸ್ಬೇಕು ಸುಡ್ತೀರ ಅಂತೇಳಿ ಇದೆಲ್ಲ ಮಾಡಬಾರ್ದು ಅಂತ ಇದಕ್ಕೆ ವೈಜ್ಞಾನಿಕವಾಗಿ ಅಷ್ಟೊಂದು ವಿಶ್ಲೇಷಣೆ ಕೊಡೋಕ್ಕಾಗಿದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ನಾವೇನು ಆಕ್ಯುಪೆಂಚರ್ ಅಂತ ಏನು ಮಾಡ್ತೀವಿ ನೋಡ್ತೀವಿ ಅಂತ ಏನು ಅಂತೀವಿ ಇವೆಲ್ಲವನ್ನು ಹೋಲಿಸಿದರೆ ಅವು ಕೂಡ ಕೆಲವು ಪಾಯಿಂಟ್ಗಳು ಅನುಕೂಲಕರ ಆಗ್ಬೋದು ಈ ವಾಂತಿ ನಿಲ್ಲಿಸೋಕ್ಕಾಗಲಿ ಅಥವಾ ಬೇದಿ ನಿಲ್ಲಿಸೋಕ್ಕಾಗ್ಲಿ ಅಂತ ಹೇಳ್ಬೋದು ಮಕ್ಕಳ ಮೈಯನ್ನು ಸುಡ್ತಾರೆ ಸುಡೋ ಕಾರಣ ಇದು ಸುಡುಕಿ ವಾಡಿಕೆಯಲ್ಲಿ ಚಿಟಕಿ ಚುಟುಕಿ ಸುಡುಕಿ ಹೀಗೆ ವರ್ಷಕ್ಕೊಮ್ಮೆ ಆಷಾಢದ ಏಕಾದಶಿ ಮುದ್ರಾಧಾರಣ ಮಾಡಿಸೋ ವಿಧಿ ಕೂಡ ರೂಢಿಯಲ್ಲಿದೆ ಹುಟ್ಟು ಗುಣ ಸುಟ್ರು ಹೋಗದು ಅಂತ ಗೊತ್ತಿದ್ರೂ ಮತ್ತೆ ಸುಡ್ತಾರೆ ಇದು ವೈದ್ಯಕೀಯ ವಿಜ್ಞಾನಿಗಳಿಗೂ ಗೊತ್ತಿಲ್ಲ ಸಮಾಜ ಶಾಸ್ತ್ರಜ್ಞರಿಗೂ ಗೊತ್ತಿಲ್ಲ ಇತ್ತೀಚೆಗೆ ಆಕ್ಯುಪಂಚರ್ ಬಂದ ನಂತರ ಸುಡೋದಕ್ಕೂ ಅರ್ಥ ಇದೆ ಅನ್ನೋರು ಇದ್ದಾರೆ ಆದರೆ ಬೇರೆ ನಿವಾರಣೋಪಾಯ ಇದ್ರೆ ಮಕ್ಕಳ ಚರ್ಮ ಸುಡದೇ ಇರೋದೇ ವಾಸಿ ರೋಗ ನಿವಾರಣೆಗೆ ಹಿಂಸೆ ಯಾಕೆ ಅಲ್ವಾ